ನಮಸ್ಕಾರ, ನಾನು ಧನಂಜಯ ಮರ್ಕಂಜ, ವಿದ್ಯಾರಶ್ಮಿ ವಿದ್ಯಾಲಯ ಸವಣೂರು. ತುಳುನಾಡಿನ ಜನಪದ ತಿಂಡಿ ತಿನಿಸುಗಳಲ್ಲಿ ಒಂದಾದಂತಹ ಹಲಸಿನ ಎಲೆಯಲ್ಲಿ ಮಾಡಿದಂತಹ ತಿಂಡಿ. ಈ ಹಲಸಿನ ಎಲೆಯನ್ನು ಬೊಕ್ಕೆಯಂತೆ ಮಾಡಲು ನಾಲ್ಕು ಹಲಸಿನ ಮರದ ಎಲೆ ಹಾಗೂ ಅದನ್ನು ಜೋಡಿಸಲು ತೆಂಗಿನ ಮರದ ಗರಿಯ ಕಡ್ಡಿಗಳು ಬೇಕು ಮತ್ತು ಸ್ಕಿಲ್ ಕೂಡ ಬೇಕು. ಹೆಚ್ಚಿನದಾಗಿ ಈ ತಿಂಡಿಯನ್ನು ಅಷ್ಟಮಿಯಲ್ಲಿ ಮಾಡುತ್ತಾರೆ. ಇದಕ್ಕೆ ಬಿಳಿದೋಸೆ ಹಲಸಿನ ಅಥವಾ ಮರದ ಎಲೆಯ ಕುಟ್ಟಿಗೆ ಅಂತಲೂ ಗ್ರಾಮೀಣ ಭಾಷೆಯಲ್ಲಿ ಕರೀತಾರೆ. ನಾಲ್ಕು ಎಲೆಗಳನ್ನು, ಒಂದೇ ಸೈಜಿನ ನಾಲ್ಕು ಎಲೆಗಳನ್ನು ತೆಗೆದುಕೊಳ್ಳಬೇಕು. ನಂತರ ಒಂದು ಒಂದೂವರೆ ಇಂಚ್ ನಷ್ಟು ಉದ್ದದ ಕಡ್ಡಿಗಳು, ಸ್ವಲ್ಪ ಶಾರ್ಪ್ ಇದ್ದರೆ ಒಳ್ಳೆಯದು, ಬೇಗ ಚುಚ್ಚಿ ಹೋಗಬೇಕು. ಸ್ಟಿಚಿಂಗ್ ಮಾದರಿಯಲ್ಲಿ ಅದನ್ನು ಚುಚ್ಚಬೇಕು. ಫಸ್ಟ್ ಪ್ಲಸ್ ಚಿಹ್ನೆ ಸಿಂಬಲ್, ಪ್ಲಸ್ ಕೂಡಿಸು ಗುರುತಿನ ರೀತಿಯಲ್ಲಿ ಅದನ್ನು ಹೆಣೆಯಬೇಕು. ಫಸ್ಟ್ಗೆ ಎರಡು ಎಲೆಯನ್ನು ತೆಗೆದುಕೊಂಡು ಚುಚ್ಚಬೇಕು. ಒಳಗೆ ಚುಚ್ಚಿದ ನಂತರ ಅದು ಸ್ವಲ್ಪ ಗ್ಯಾಪ್ ಬಿಟ್ಟು ಈ ಕಡೆ ಪುನಃ ಚುಚ್ಚಿ ಮತ್ತು ಪುನಃ ಚುಚ್ಚಿ, ಹಾಂ ನೋಡಿ, ನಾಲ್ಕನೇ ಸಲಕ್ಕೆ ಚುಚ್ಚಬೇಕು. ನಂತರ ಟೀ ಟೈಪಲ್ಲಿ ಅದನ್ನು ಕಡ್ಡಿಯಿಂದ ಬಂಧಿಸಿಕೊಳ್ಬೇಕು. ಹಾಗೆಯೇ ಸಣ್ಣ ಕಡ್ಡಿಗಳು ಹಸಿ ಕಡ್ಡಿಗಳಾದರೆ ಉತ್ತಮ, ಬೆಂಡಾದಾಗ ತುಂಡಾಗುವುದಿಲ್ಲ. ಇಲ್ಲದ್ರೆ ಒಣ ಕಡ್ಡಿಗಳಾದರೆ ತುಂಡಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇಷ್ಟಾದ ನಂತರ ಇದನ್ನು ಮೇಲ್ಗಡೆ ಗ್ಲಾಸ್ ಲೋಟದ ಮಾದರಿಯಲ್ಲಿ ಸೈಡಿಗೆ ಕಡ್ಡಿಗಳಿಂದ ಇದೇ ಟೈಪಲ್ಲಿ ಚುಚ್ಚಬೇಕು. ನೋಡಿ, ಸೈಡ್ ಲಾಕ್, ಸ್ವಲ್ಪ ಉದ್ದದ ಕಡ್ಡಿ ಆದರೆ ಒಳ್ಳೆಯದು, ಕೆಳಗೆ ಆದರೆ ಒಂದು ಇಂಚ್ ಸಾಕು, ಇದು ಒಂದೂವರೆ ಇಂಚ್ ಆದರೆ ಒಳ್ಳೆಯದು. ಪೇಟೆಯಲ್ಲೆಲ್ಲ ಕೆಲವರು ಹಲಸಿನ ಮರದ ಎಲೆಯನ್ನು ಚುಚ್ಚಿ ಸಂತೆಯಲ್ಲೆಲ್ಲ ಮಾರ್ತಾರೆ. ನಮಗೆ ಗೊತ್ತಿದ್ದರೆ ಅದರ ಅವಶ್ಯಕತೆ ಇಲ್ಲ. ಹಲಸಿನ ಮರದ ಎಲೆ ಸಿಗ್ತದೆ, ಕಡ್ಡಿಗಳು ಸಿಗ್ತದೆ. ನಮಗೆ ಬೇಕಾಗಿರುವಂಥ ವಸ್ತುಗಳನ್ನು ನಾವೇ ತಯಾರಿಸಿಕೊಂಡರೆ ಉತ್ತಮ. ಸೈಡ್ಗೆ ಚುಚ್ಚಬೇಕು. ಈ ಮರದ ಎಲೆಯ ಮೇಲ್ಭಾಗ ತೊಟ್ಟು ಮೇಲ್ಭಾಗ ಇರ್ತದೆ, ಅದು ಹಿಡ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಅಕ್ಕಿ ಹಿಟ್ಟನ್ನು ಹೊಯ್ದ ನಂತರ ಅದನ್ನು ಕೈಯಲ್ಲಿ ಹಿಡಿದು ಪಾತ್ರೆಯ ಒಳಗೆ ಇಡಲು ಹೆಲ್ಪ್ ಆಗುತ್ತೆ. ಬಹುಶಃ ಮೊದಲಿನ ಕಾಲದಲ್ಲಿ ಇಡ್ಲಿ ಪಾತ್ರೆಗಳು ಅಥವಾ ಇಡ್ಲಿ ಹೊಯ್ಯುವಂತಹ ಬೋಗುಣಿಗಳು ಇಲ್ಲದೇ ಇರುವಂತಹ ಟೈಮ್ನಲ್ಲಿ
ಎಲೆಯಿಂದ ಇಂಥದ್ದನ್ನು ಮಾಡಿ ಕಲಿತಿರಬಹುದು. ಹೀಗೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ತಾರೆ ನೋಡಿ, ಲೋಟದ ಮಾದರಿಯಲ್ಲಿ ಉಂಟು, ಹೊರಗೆ ಹೋಗುವುದಿಲ್ಲ. ಅಕ್ಕಿ ಹಿಟ್ಟು ಇಡ್ಲಿ ಅಥವಾ ಹುಳಿ ದೋಸೆಗೆ ಮಾಡಿದಂತಹ ಅಕ್ಕಿ ಹಿಟ್ಟು ಉದ್ದು ಮಿಕ್ಸ್ ಉದ್ದಿನ ಬೇಳೆಯನ್ನು ಮಿಕ್ಸ್ ಮಾಡಿ ನಂತರ ಒಂದು ಇದರಲ್ಲಿ ಎರಡು ಮೂರು ಇಡ್ಲಿಯಷ್ಟು ಅಕ್ಕಿ ಹಿಟ್ಟು ಹಿಡಿಬೋದು. ಅಷ್ಟು ದೊಡ್ಡದಾಗಿರ್ತದೆ, ಇನ್ನೂ ದೊಡ್ಡದಾಗಿ ಕೂಡ ಮಾಡ್ಬೋದು. ಧನ್ಯವಾದಗಳು.